ಮೊನ್ನೆ ಸಿದ್ದರಾಮಯ್ಯನವರು ಮಾತನಾಡಿದ್ದಂಥ ಒಂದು ಆಡಿಯೋ ಬಹಳಷ್ಟು ವೈರಲ್ ಆಗಿತ್ತು. 500 ರೂಪಾಯಿ ಕೊಟ್ಟು ಕಾರ್ಯಕರ್ತರನ್ನ ಕರ್ಕೊಂಡ್ಬನ್ನಿ ಅಂತ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೂ ಕೂಡ ಜನರನ್ನ ಅದೇ ರೀತಿ ಕರ್ಕೊಂಡ್ಬಂದು ಬೀದಿ ಮೇಲೆ ಬಿಟ್ಟು ನಾಯಕರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾತು ಈಗ ಕೇಳ್ಬರ್ತಾ ಇದೆ. ಕಾರ್ಯಕರ್ತರಿಗೆ ಚಿನ್ನ ಅಡ ಇಟ್ಟು ಹಣ ಕೊಟ್ಟಿದ್ದಾರಂತೆ ಬಿಜೆಪಿ ಮುಖಂಡ. ಕೆಆರ್ ನಗರ ಬಿಜೆಪಿ ಮುಖಂಡರ ವಿರುದ್ಧ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮುಖಂಡ ಯಾರು ಅಂತಂದರೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಮಿರ್ಲೆ ಶ್ರೀನಿವಾಸ್ ಗೌಡ. ಹೊಸಳ್ಳಿ ವೆಂಕಟೇಶ್ ವಿರುದ್ಧ ಕೂಡ ಆಕ್ರೋಶ ಕೇಳ್ಬರ್ತಾ ಇದೆ. ವಿಜಯ ಸಂಕಲ್ಪ ಯಾತ್ರೆಗೆ ಜನರನ್ನ ಮುಖಂಡರು ಕರ್ಕೊಂಬಂದಿದ್ರು, ಆದರೆ ಕಾರ್ಯಕ್ರಮ ಮುಗಿತಾ ಇದ್ದಂತೆ ನಾಯಕರು ಕಾಣಿಸ್ತಾ ಇಲ್ಲ, ಪೆಟ್ರೋಲು ಊಟ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಂಧನಹಳ್ಳಿ ಗ್ರಾಮ ಪಂಚಾಯತಿ ಶಕ್ತಿ ಕೇಂದ್ರ ಅಧ್ಯಕ್ಷ ಜಿ ವಿ ಪ್ರಕಾಶ್, ನನಗೆ 80 ಗಾಡಿಯಲ್ಲಿ 100 ಗಾಡಿಯಲ್ಲಿ ಕರೆಸಿ, ನಿಮ್ಗೆ ಏನು ಬೇಕಾದ್ರೂ ಕೊಡ್ತೀವಿ ಅಂದರು. ಎಲ್ಲಾನು ಕರೆಸಿ ಕೊಟ್ಟಮೇಲೆ ಕರ್ಕೊಂಬಂದ್ಮೇಲೆ 80 ಸ್ಕೂಟ್ರಲ್ಲಿ 200 ಜನ ಕರ್ಕೊಂಬಂದು, 200 ಜನಕ್ಕೂ ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ. ಕೇಳಿದ್ರೆ ಪೆಟ್ರೋಲ್ ದುಡ್ಡು ಕೊಡಿ ಅಂದರೆ ನಿಮ್ಮ ತಾವು ಇದ್ರೆ ಆಸೆ ಇಲ್ಲ ಅಂದ್ರೆ ಹೋಗಿ ಅಂದರು ಅಧ್ಯಕ್ಷರು. ಅಲ್ಲಿ ಮಂಜುನಾಥ್, ಆಮೇಲೆ ಅವನು ಕೇಳಿದ್ರೆ ಶ್ರೀನಿವಾಸ್ ಮಿರ್ಲೆ ಶ್ರೀನಿವಾಸ್ ಕೇಳಿ ಅಂದರು. ಶ್ರೀನಿವಾಸ್ ಕೇಳಿದ್ರೆ ನನಗೇನು ಹೇಳಿಲ್ಲ, ನನಗೇನು ಗೊತ್ತಿಲ್ಲ ಅಂದರು. ವೆಂಕಟೇಶ್ ಅವರು ಕೇಳಿದೆ, ನಾನೊಂದು 5,000 ಕೊಡ್ತೀನಿ, ನಿಮ್ಮ ಬಾಕಿ ಇದೆ ನೀವು ಹಾಕಳಿ ಅಂದರು. ಅದರಿಂದ ನನಗೆ ಗ್ರಾಮಸ್ಥರೆಲ್ಲ ಆ ಪಂಚಾಯತಿ ವತಿಯಿಂದ ಕರ್ಕೊಂಬಂದಿರಲ್ಲ, ಕಲ್ಲೆಲ್ಲ ಹೊಡೆದು ಕಾರ್ಗೆಲ್ಲ ಕಲ್ಲು ಹೊಡೆದು ಕಾರ್ಗೆ ಸ್ಕೂಟರ್ಗೆಲ್ಲ ನನಗೆ ಅಲ್ಲೇ ಮಾಡಿದ್ರು. ದಯಮಾಡಿ ಆ ವಿಷಯದಿಂದ ನಾನು ಈ ನನ್ನ ಒಡವೆನ ಮಡಗಿ ಅವ್ರಿಗೆ ದುಡ್ಡೇ ಕೊಟ್ಟು ಕಳಿಸಿದ್ದೀನಿ.